ನಮಸ್ಕಾರ ಎಲ್ರಿಗೂ. ನಾನು ಈ ವಿಡಿಯೋದಲ್ಲಿ ಗರಿ ಗರಿ ಹಾಲೋಳ್ಗೆ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ತುಂಬ ಟ್ರೆಡಿಷನಲ್ ಆದಂತಹ ಅಡುಗೆ ಇದು. ಹಾಗೂ ನನ್ನ ಮೊದಲಿಗೆ ನನ್ನ ಚಾನಲ್ಗೆ ಯಾರಿನ್ನೂ ಸಬ್ಸ್ಕ್ರೈಬ್ ಆಗಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ರೆಸಿಪೀಸ್ ಇಷ್ಟ ಆದವರು ಶೇರ್ ಮಾಡಿ, ಲೈಕ್ ಮಾಡಿ, ಹಾಗೂ ಕಾಮೆಂಟ್ಸ್ ಕೂಡ ಮಾಡ್ಬೋದು. ತುಂಬ ಸಿಂಪಲ್ಲಾಗಿರುವಂಥ ಸ್ವೀಟ್ ಅಂತಲೇ ಹೇಳ್ಬೋದು. ಹಾಗೂ ದೊಡ್ಡ ಸ್ವೀಟ್ಸ್ ಎಲ್ಲ ನಮಗೆ ಮಾಡೋಕ್ಕಾಗಲ್ಲ ಆ ಥರ ಎಲ್ಲ ಇದ್ದಾಗ ಹಬ್ಬಗಳಲ್ಲಿ ಈ ರೀತಿ ಹಾಲೋಳ್ಗೆ ಕೂಡ ಮಾಡ್ಕೋಬೋದು ನಾವು ಈಸಿಯಾಗಿ. ಒಂದಿನ ಪೂರಿ ಮಾಡಿಟ್ಕೊಂಡ್ರೆ ಒಂದಿನ ಹಾಲು ಮಾಡಿದಾಗ ತುಂಬ ಈಸಿಯಾಗಿ ಬೇಗನೆ ಆಗೋಗುತ್ತೆ. ಹಾಗೂ ಪೂರಿ ಕೂಡ ಒಂದು 10 ಡೇಸ್ ತನಕ ನಾವು ಆರಾಮ್ಸೆ ಇಟ್ಕೊಂಡು ತಿನ್ಬೋದು ಮನೆಯಲ್ಲಿ. ಹಾಲು ಕೂಡ ಚೆನ್ನಾಗಿ ಕುದಿಸಿಟ್ಕೊಂಡ್ರೆ ಅದನ್ನು ಕೂಡ ಒಂದು ವಾರ ತನಕ ಆರಾಮ ಯೂಸ್ ಮಾಡ್ಬೋದು. ಒಂದು ವಾರ ತನಕ ಕೂಡ ಅದು ಕೂಡ ತಡೆಯುತ್ತೆ. ಮೊದಲಿಗೆ ನೋಡಿ ಪೂರಿ ಹೇಗೆ ಮಾಡೋದು ಅಂತ ಮೊದಲಿಗೆ ತೋರಿಸ್ತಾ ಇದ್ದೀನಿ. ಒಂದು ಬೌಲಷ್ಟು ಮೈದಾ ಹಿಟ್ಟು ತೊಗೊಂಡಿದ್ದೀನಿ, ಒಂದು ಚಿಟಿಕೆಯಷ್ಟು ಉಪ್ಪು ಹಾಕ್ತಾ ಇದ್ದೀನಿ. ಇದನ್ನು ನೋಡಿ ನೀರು ಹಾಕಿ ಮಿಕ್ಸ್ ಮಾಡ್ಕೊತ ತುಂಬ ಗಟ್ಟಿಯಾಗಿ ಕಲಸ್ಕೋಬೇಕು. ಆದಷ್ಟು ಗಟ್ಟಿ ಇರಬೇಕು, ಎಷ್ಟು ಸಾಧ್ಯನೋ ಅಷ್ಟು ಗಟ್ಟಿಯಾಗಿ ಕಲಸಿ ಮೊದಲಿಗೆ ತುಂಬ ನೀರು ಆ್ಯಡ್ ಮಾಡ್ಕೊಳ್ಳೋಕೆ ಹೋಗ್ಬೇಡಿ. ಸ್ವಲ್ಪ ನಿಧಾನಕ್ಕೆ ನೀರು ಆ್ಯಡ್ ಮಾಡ್ತಾ ಆದಷ್ಟು ಗಟ್ಟಿಯಾಗಿ ರೀತಿ ಕಲಸ್ಕೋಬೇಕು. ಗಟ್ಟಿಯಾಗಿ ಕಲಸಾದ್ಮೇಲೆ ಒಂದು 15 ಮಿನಿಟ್ಸ್ ಆದರೂ ಇದನ್ನು ಮುಚ್ಚಿಟ್ಬಿಟ್ರೆ ಚೆನ್ನಾಗಿ ನೆಂದಿರುತ್ತೆ. ಇದು ಎಣ್ಣೆ ಏನೂ ಬೇಕಾಗಿಲ್ಲ, ಆ ರೀತಿ ಬರೀ ನೀರಲ್ಲೇ ಫಸ್ಟ್ ಮೊದಲಿಗೆ ಗಟ್ಟಿಯಾಗಿ ಕಲಸ್ಕೊಂಡಿದ್ದೀನಿ. ನಂತರ ನೋಡಿ ಚಿಕ್ಕ ಚಿಕ್ಕ ಉಂಡೆಗಳನ್ನು ಮಾಡ್ಕೋಬೇಕು. ಇದನ್ನು ಆದಷ್ಟು ತೆಳು ಪೂರಿ ಮಾಡಬೇಕು, ಯಾವಾಗಲೂ ತೆಳುಗೆ ಲಟ್ಟಿಸ್ಕೋಬೇಕು. ಎಷ್ಟು ಸಾಧ್ಯನೋ ಅಷ್ಟು ತೆಳುಗೆ ಬಂದರೆ ತುಂಬ ಚೆನ್ನಾಗಿ ಗರಿ ಗರಿಯಾಗಿ ಪೂರಿ ಆಗುತ್ತೆ. ಪೂರಿ ದಪ್ಪ ಉಜ್ಜಿದ್ರೆ ಏನಾಗುತ್ತೆ, ತುಂಬ ಊದ್ಕೊಂಬಿಟ್ಟು ಅದು ಮೆತ್ತಗಾಗೋ ಚಾನ್ಸಸ್ಸು ತುಂಬ ಇರುತ್ತೆ. ಹಾಗೂ 10 ಡೇಸ್ ತನಕ ನಾವು ಇಟ್ಕೊಂಡು ತಿನ್ನಬೇಕು ಅಂತ ಅಂದರೆ ಇದನ್ನು ಆದಷ್ಟು ತೆಳುಗೆನೇ ಲಟ್ಟಿಸ್ಕೋಬೇಕು. ಈ ರೀತಿ ನೋಡಿ ಮಾಮೂಲಿ ಮೈದಾ ಹಿಟ್ಟನ್ನೇ ನಾನು ಯೂಸ್ ಮಾಡ್ತಾ ಇದ್ದೀನಿ ಇದು ಹಚ್ಕೊಳ್ಳೋಕ್ಕೂ ಕೂಡ. ಈ ರೀತಿ ಮೊದಲೇ ಪೂರಿಗಳನ್ನ ಲಟ್ಸ್ಕೊಂಡು ಪಕ್ಕಕ್ಕೆ ಇಟ್ಕೋಬೇಕು. ಫಸ್ಟು ನಂತರ ಒಂದು ಬಾಣಲೆಗೆ ಎಣ್ಣೆ ಹಾಕಿ ಕಾಯಿಸಿದ್ದೀನಿ. ಅದಕ್ಕೆ ಈ ರೀತಿ ಪೂರಿಗಳನ್ನ ಪ್ರೆಸ್ ಮಾಡಿ ನಾವು ಫ್ರೈ ಮಾಡಿದ್ರೆ ಆದಷ್ಟು ಪೂರಿ ಊದೋದಿಲ್ಲ. ಆವಾಗ ತೆಳುಗೆ ಆದಷ್ಟು ನಾವು ತೆಳುಗೆ ಲಟ್ಸಿರೋದ್ರಿಂದ ಇನ್ನೂ ಪ್ರೆಸ್ ಮಾಡಿ ನಾವು ಈ ರೀತಿ ಕಾದಾಗ ಇದು ಕೂಡ ತುಂಬ ಗರಿ ಗರಿಯಾಗಿ ಚೆನ್ನಾಗಿ ಬರುತ್ತೆ. ಎಣ್ಣೆ ಕೂಡ ಈ ರೀತಿ ಇಳ್ಸಕ್ಕಿಟ್ಟಿದ್ದೀನಿ ಪಕ್ಕಕ್ಕೆ. ಮೊದಲಿಗೆ ಈ ರೀತಿ ಪೂರಿ ಎಲ್ಲ ಕರೆದು ರೆಡಿ ಮಾಡಿಟ್ಕೋತಾ ಇದ್ದೀನಿ. ನೋಡಿ ಮೊದಲಿಗೆ ಪೂರಿ ಎಲ್ಲ ರೆಡಿಯಾಗಿದೆ. ಈ ರೀತಿ ನೆಕ್ಸ್ಟು ಹಾಲು ಮಾಡೋದು ಹೇಗೆ ಅನ್ನೋದನ್ನು ತೋರಿಸ್ತಾ ಇದ್ದೀನಿ. ಇಂಗ್ರೀಡಿಯೆಂಟ್ಸ್ ಬೇಕು ಅನ್ನೋರು ಸ್ಕ್ರೀನ್ಶಾಟ್ ಮಾಡ್ಕೋಬೋದು. ನೋಡಿ ಮೊದಲಿಗೆ ಬೌಲಷ್ಟು ಸಕ್ಕರೆ ತೊಗೊಂಡಿದ್ದೀನಿ, ಅದು ಮಿಕ್ಸಿ ಜಾರಲ್ಲಿ ಏಲಕ್ಕಿ ಸಮೇತ ಗ್ರೈಂಡ್ ಮಾಡಿಟ್ಕೊಂಡಿದ್ದೀನಿ. ನಂತರ ಕೊಬ್ಬರಿ ತುರಿನ ಈ ರೀತಿ ಸ್ವಲ್ಪ ಬಿಸಿ ಮಾಡ್ಕೋಬೇಕಾಗತ್ತೆ. ಇದನ್ನು ಕೂಡ ನಾನು ಮಿಕ್ಸಿ ಜಾರ್ಗೆ ಹಾಕೋತಾ ಇದ್ದೀನಿ. ನಂತರ ಗಸಗಸೆ ಕೂಡ ಈ ರೀತಿ ಚೆನ್ನಾಗಿ ಫ್ರೈ ಮಾಡಬೇಕು. ಘಮ ಘಮ ಪರಿಮಳ ಬರಬೇಕು ಅಲ್ಲಿವರೆಗೂ. ಸ್ವಲ್ಪ ಫ್ರೈ ಮಾಡಿಕೊಂಡು ಅದನ್ನು ಕೂಡ ಮಿಕ್ಸಿ ಜಾರ್ಗೆ ಹಾಕೋಬೇಕಾಗುತ್ತೆ. ಚೆನ್ನಾಗಿ ಗ್ರೈಂಡ್ ಮಾಡಿಕೊಂಡು ಮತ್ತೆ ನೋಡಿಕೊಂಡು ನೀರು ಆ್ಯಡ್ ಮಾಡ್ಕೊಳ್ಳಿ. ಫಸ್ಟೇ ನೀರು ಆ್ಯಡ್ ಮಾಡಿಕೊಂಡ್ರೆ ಚೆನ್ನಾಗಿ ರುಬ್ಕೊಳ್ಳೋಕ್ಕೆ ಕಷ್ಟ ಆಗುತ್ತೆ. ಹಾಗಾಗಿ ಆಮೇಲೆ ನೀರು ಹಾಕಿ ನಾನು ರುಬ್ಕೊಂಡು ಇಟ್ಕೊಂಡಿದ್ದೀನಿ. ಎಲ್ಲದನ್ನು ನೋಡಿ ಒಂದು ಪಾತ್ರೆಯಲ್ಲಿ ನಾನು ಹಾಕ್ತಾ ಇದ್ದೀನಿ. ಮಿಶ್ರಣನ ಚೆನ್ನಾಗಿ ಈ ರೀತಿ ಕುದಿಸ್ಕೋಬೇಕಾಗತ್ತೆ. ಸ್ವಲ್ಪ ಕುದಿಸಲ್ಲ ಆದಮೇಲೆ ಸಕ್ಕರೆ ಪುಡಿ ಏನು ಮಾಡಿಟ್ಕೊಂಡಿದ್ದೀನಿ, ಸಕ್ಕರೆ ಮತ್ತು ಏಲಕ್ಕಿನ ಪುಡಿ ಮಾಡಿ ಇಟ್ಕೊಂಡಿರೋಂಥದ್ದನ್ನು ಕೂಡ ನಾನು ನೋಡಿಕೊಂಡು ಆ್ಯಡ್ ಮಾಡ್ತಾ ಇದ್ದೀನಿ. ಸ್ವಲ್ಪ ಸ್ವೀಟ್ ಜಾಸ್ತಿ ಬೇಕು ಅನ್ನೋರು ಇನ್ನೂ ಸ್ವಲ್ಪ ಆ್ಯಡ್ ಮಾಡ್ಕೋಬೋದು. ಚೆನ್ನಾಗಿ ಇದು ಕುದಿಬೇಕು, ಆದಷ್ಟು ಎಲ್ಲ ಮಿಕ್ಸಪ್ ಆಗಬೇಕು. ಲಾಸ್ಟಲ್ಲಿ ಒಂದು ಸಣ್ಣ ಕಪ್ಪಷ್ಟು ನಾನು ಹಾಲು ಕೂಡ ಹಾಕ್ತಾ ಇದ್ದೀನಿ. ಹಾಲನ್ನು ಲಾಸ್ಟಲ್ಲಿ ಹಾಕೋದ್ರಿಂದ ಇನ್ನೂ ಚೆನ್ನಾಗಿ ಮಿಕ್ಸ್ ಆಗುತ್ತೆ. ನಂತರ ನೋಡಿ ಹಾಲೆಲ್ಲ ರೆಡಿಯಾಗಿದೆ, ಚೆನ್ನಾಗಿ ಬಾಯ್ಲ್ ಆದಮೇಲೆ ಹಾಲೆಲ್ಲ ರೆಡಿಯಾಗಿದೆ. ಈ ರೀತಿ ಪೂರಿ ಮೇಲ್ಗಡೆ ಹಾಲನ್ನು ಹಾಕೋಬೇಕು. ಆದಷ್ಟು ಇಮಿಡಿಯೇಟ್ ತಿನ್ನಲಿಕ್ಕೆ ತುಂಬ ಚೆನ್ನಾಗಿರುತ್ತೆ. ಹಾಲು ಹಾಕಿ ಯಾವಾಗಲೂ ತುಂಬ ಟೈಮ್ ಇಡಬಾರ್ದು. ಗರಿ ಗರಿಯಾಗಿರುವಂತಹ ಹಾಲು ಪೂರಿ ಬೇಕು ಅನ್ನೋರು ಆ ತಕ್ಷಣಕ್ಕೆ ನಾವು ಪ್ಲೇಟಲ್ಲಿ
ಪೂರಿ ಹಾಕ್ಕೊಂಡಾದ್ಮೇಲೆ ಈ ರೀತಿ ಹಾಲನ್ನು ಮೇಲ್ಗಡೆ ಸ್ಪ್ರೆಡ್ ಮಾಡಿಕೊಂಡು ತಿನ್ನಬೇಕು. ಆಗ ತುಂಬ ಚೆನ್ನಾಗಿ ಟೇಸ್ಟ್ ಕೂಡ ಗರಿ ಗರಿಯಾಗಿ ಚೆನ್ನಾಗೆ ಇರುತ್ತೆ. ತುಂಬ ಈಸಿಯಾಗಿ ಹಾಲು ಹೋಳಿಗೆ ಇದು ಮಾಡೋದು ಅಂತಲೂ ತೋರಿಸಿದ್ದೀನಿ. ನಿಮಗೆ ಕೂಡ ಇಷ್ಟ ಆಗಿದೆ ಅಂತ ಅನ್ಕೊತೀನಿ. ಥ್ಯಾಂಕ್ ಯು.